ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ರೆ ಎಲ್ಲರೂ ಚೆನ್ನಾಗಿದ್ದೀರಾ? ನಾನು ಇವತ್ತು ಡೈಲಿ ವ್ಲಾಗ್ ಮಾಡ್ತಾ ಇದ್ದೀನಿ. ಇವತ್ತಿನ ವ್ಲಾಗಲ್ಲಿ ನಾನು ಈಗ ಲಂಚ್ ಪ್ರಿಪೇರ್ ಮಾಡಬೇಕು. ಆ್ಯಂಡ್ ಸೊ ನೀ ಎಲ್ಲಿ ಹೋಗ್ತಾ ಇದೀಯಾ? ಸೊ ನೀನು ಡ್ರೈವಿಂಗ್ ಕ್ಲಾಸ್ ಹೋಗ್ತಾ ಇದ್ದಾರೆ. ನಾನು ಹೋಗ್ತಾ ಇಲ್ಲ, ಸ್ವಲ್ಪ ಸುಸ್ತಾಗೋ ಥರ ಇತ್ತು. ಇನ್ನು ಅಲ್ಲೋಗಿ ಮತ್ತೆ ಬಂದು ಡ್ರೈವಿಂಗ್ ಕ್ಲಾಸಿಂದ ಲಂಚ್ ಪ್ರಿಪೇರ್ ಮಾಡಿ ಲಂಚ್ ಮಾಡೋಷ್ಟಕ್ಕೆ ತುಂಬ ಲೇಟಾಗೋಗುತ್ತೆ. ಸೊ ಸುನಿ, ಸುನಿಗೆ ಕುಕು ಬಾವಳಿಗೆ ಹಾಳು ನೋಡಿ. ಓಕೆ, ಈಗ ನೀನೇ ಹೋಗ್ಬಿಡ್ವಾ, ನಾನು ಬರಲ್ಲ, ನಾಳೆ ಬರ್ತೀನಿ ಅಂತ ಅಂದೆ. ಸೊ ಅವ್ರು ಹೋಗ್ತಾ ಇದ್ದಾರೆ, ಡ್ರೈವಿಂಗ್ ಕ್ಲೀನಾಗಿ ಕಲ್ತ್ಕೊಬೇಕಲ್ವಾ. ಸೊ ಹಾಗಾಗಿ ಆ್ಯಂಡ್ ಲಂಚ್ ಏನು ಮಾಡ್ತಾ ಇದ್ದೀನಿ ಅಂದರೆ, ರಾತ್ರಿ ನಾನು ಇದ್ಕಿದ ಬೇಳೆ ಸಾಂಬಾರು ಮಾಡಿದ್ದೆ. ನಿಮಗೂ ರೆಸಿಪಿ ತೋರಿಸಿದ್ದೀನಿ ಹಿಂದಿನ ವ್ಲಾಗಲ್ಲಿ, ನೀವು ಚೆಕ್ ಮಾಡ್ಬೋದು. ತುಂಬ ಯಮ್ಮಿ ಆಗಿತ್ತು. ಸ್ವಲ್ಪ ಸಾರು ಇದೆ. ಸೊ ಬೆಳಗ್ಗೆ ಪೂರಿ ಮಾಡ್ಕೊಳ್ಳೋಣ ಅನ್ಕೊಂಡೆ, ಬಟ್ ಸುನಿ ಬೇಡ, ನಾನು ಮ್ಯೂಸ್ಲಿ ತಿಂತೀನಿ ಬೆಳಿಗ್ಗೆ ಬೆಳಗ್ಗೆ ಪೂರಿ ಆಯಿಲ್ ನಾನು ತಿನ್ನಲ್ಲ ಅಂದರು. ಸೊ ಲಂಚಿಗೆ ಮಾಡಲ ಪೂರಿ ಅಂದೆ. ಲಂಚಿಗೆ ಪೂರಿ ಬೇಡ, ಚಪಾತಿ ಮಾಡಿಬಿಡು, ಚಪಾತಿಗೆ ಚೆನ್ನಾಗಿರುತ್ತೆ ಅಂತಂದರು. ಸೊ ಇವಾಗ ಈ ನನ್ನ ಕೆಲಸ ಅಂದರೆ ಸ್ವಲ್ಪ ಸಾರು ಬಿಸಿ ಮಾಡಿಬಿಟ್ಟು ಚಪಾತಿ ಇಟ್ಟು ಕಲಿಸ್ಬಿಟ್ಟು ಚಪಾತಿ ಮಾಡೋದು. ಅದ್ರ ಜೊತೆಯಲ್ಲಿ ನಿಮಗೆ ಒಂದು ಬಿಸ್ನೆಸ್ ಐಡಿಯಾ ಕೊಡ್ತೀನಿ, ವರ್ಕ್ ಫ್ರಮ್ ಹೋಮ್ ಝೀರೋ ಇನ್ವೆಸ್ಟ್ಮೆಂಟ್. ಸೊ ಸ್ಟೇ ಟ್ಯೂನ್, ನಾನು ಸಾಂಬಾರು ಮಾಡಿಬಿಟ್ಟು ಚಪಾತಿ ಮಾಡಿಬಿಡ್ತೀನಿ, ಆಮೇಲೆ ನಿಮ್ಮ ಜೊತೆ ಸಿಗ್ತೀನಿ, ಏನದು ಐಡಿಯಾ ಅಂತ ಹೇಳ್ತೀನಿ. ಸೊ ಯಾರೂ ಸ್ಕಿಪ್ ಮಾಡಬೇಡಿ, ಎಂಡ್ವರೆಗೂ ನೋಡಿ. ತುಂಬ ಯೂಸ್ಫುಲ್ ಆ್ಯಂಡ್ ತುಂಬ ಹೆಲ್ಪ್ ಆಗುತ್ತೆ. ಎಷ್ಟೊಂದು ಜನ ವರ್ಕ್ ಫ್ರಮ್ ಹೋಮ್ ಮಾಡ್ತೀನಿ, ಮನೇಲಿ ಏನಾದರೂ ಮಾಡಬೇಕು, ನಂಗೆ ಆಚೆ ಹೋಗಿ ದುಡಿಯೋಕ್ಕಾಗಲ್ಲ, ಮನೇಲಿ ಏನಾದ್ರು ಚಿಕ್ಕ ಚಿಕ್ಕದಾಗಿ ಬಿಸ್ನೆಸ್ ಮಾಡಿ ನಾನು ಕೂಡ ಒಂದಷ್ಟು ಅರ್ನ್ ಮಾಡಬೇಕು ಅನ್ನೋ ಇರೋರಿಗೆ ಒಳ್ಳೆ ಐಡಿಯಾ. ಸೊ ಆ್ಯಂಡ್ ಬೇಗ ಬೇಗ ಮಾಡ್ಕೊಂಡು ನಿಮಗೆ ಇನ್ಫಾರ್ಮೇಷನ್ ಕೊಡ್ತೀನಿ. ಓಕೆ, ಈಗ ಬನ್ನಿ, ಚಪಾತಿ ಮಾಡಿಬಿಡೋಣ ಕ್ವಿಕ್ 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 ಆಗಿ. ನಾವು ತುಂಬ ರೇರ್ ಚಪಾತಿ ತಿನ್ನೋದು, ಈ ಥರ ಏನಾದರೂ ಪಲ್ಯ, ಮೀಟೂರ್ ಪಲ್ಯ, ಈ ಥರ ಏನಾದರೂ ಕಾಳು ಸಾರು ಆ ಥರ ಇದ್ದರೆ ಮಾಡ್ತೀವಿ, ಇಲ್ಲಾಂದರೆ ಇಲ್ಲ. ಸುನಿಗೆ ಚಪಾತಿ ಅದೆಲ್ಲ ಇಷ್ಟ ಆಗಲ್ಲ, ಅವ್ರಿಗೆ ರೈಸ್ ತುಂಬಾ ಇಷ್ಟ ಆಗುತ್ತೆ. ನನಗೂ ಏನಾಗುತ್ತೆ ಅಂದರೆ ಇಲ್ಲಿ ಸ್ವಲ್ಪ ಎದೆ ಉರಿಯ ಥರ ಆಗುತ್ತೆ, ಹಾಗಾಗಿ ನಾನು ಜಾಸ್ತಿ ಚಪಾತಿ ಪ್ರಿಫರ್ ಮಾಡಲ್ಲ. ಬಟ್ ನನಗೆ ರಾಗಿ ರೊಟ್ಟಿ ತುಂಬ ಇಷ್ಟ ಆಗುತ್ತೆ. ಯಾವ್ದು ಯೂಸ್ ಮಾಡ್ತೀರಾ ಅಂತ ಕೇಳ್ತಾ ಇದ್ರಿ. ಆಶೀರ್ವಾದ್ ಯೂಸ್ ಮಾಡ್ತೀನಿ. 1 kg ತಂದ್ರೇ ಎಷ್ಟೊಂದು ದಿನ ಆಗುತ್ತೆ, ಯಾಕಂದ್ರೆ ಇಬ್ಬರೇ ಇರೋದು, ಇಬ್ಬರಿಗೂ ಒಂದೊಂದು ಮೂರು ಚಪಾತಿ, ಎರಡೆರಡು ಚಪಾತಿ ಅಷ್ಟೇ ಮಾಡ್ಕೊಳ್ಳೋದು, ಜಾಸ್ತಿನೂ ಮಾಡೋದಿಲ್ಲ. ಎಷ್ಟು ಬೇಕು ಅಷ್ಟು ಮಾತ್ರ ಮಾಡೋಣ. ಒಂದು ಸ್ಪೂನ್ ಅಷ್ಟು ಆಯಿಲ್ನ ಹಚ್ಬಿಟ್ಟು ಇಡ್ತೀನಿ. ಸ್ವಲ್ಪ ಬಟ್ಟೆ ಇದೆ, ಬಟ್ಟೆ ಒಣಗಾಕೋಣ. ಬಟ್ಟೆ ಒಣಗಾಕೋ ಅಷ್ಟರಲ್ಲಿ ಇದು ನೆನೆಯುತ್ತೆ. ನಿಮಗೆ ಇವಾಗ ಫಸ್ಟು ನಾನು ಏನಾದ್ರು ಇನ್ಫಾರ್ಮೇಷನ್ ತಗೊಟ್ಟು ಬಟ್ಟೆ ಒಣಗಾಕ್ತೀನಿ. ಓಕೆ, ನೋಡಿ ಚಪಾತಿ ಇಟ್ಟು ರೆಡಿ, ಮುಚ್ಚಿಡೋಣ. ಚೆನ್ನಾಗಿ ಸಾಫ್ಟ್ ಆಗುತ್ತೆ. ಒಂದು ಸುನಿ ಇನ್ನು ಡ್ರೈವಿಂಗ್ ಕ್ಲಾಸಿಂದ ಬರೋಕ್ಕೆ ಇನ್ನೊಂದು 1/2 hour ಇದೆ ಅನ್ನೋವ್ರಿಗೂ ನೆನೆಸ್ತೀನಿ. ಆಮೇಲೆ ಮಾಡಕ್ಕೆ ಸ್ಟಾರ್ಟ್ ಆದರೆ ಅವ್ರು ಬಂದಿದ ತಕ್ಷಣ ತಿನ್ಬೋದು ಲಂಚ್. ಸೊ ಹಾಗಾಗಿ ಓಕೆ, ಇವಾಗ ಸ್ವಲ್ಪ ಬಟ್ಟೆ ವಾಶ್ ಹಾಕಿದೆ, ಬಟ್ಟೆ ಒಣಗಾಕಬೇಕು. ಸ್ವಲ್ಪ ಬಿಸಿಲು ಬರ್ತಾ ಇದೆ ಇವತ್ತು, ನೋಡ್ಬೋದು. ಇಂಥ ಟೈಮಲ್ಲಿ ಸ್ವಲ್ಪ ಸ್ಟ್ಯಾಂಡ್ ಮೇಲೆ ಒಂದು ಸ್ವಲ್ಪ ಗ್ರಿಲ್ಸ್ ಮೇಲೆಲ್ಲ ಹಾಕ್ಬಿಡ್ತೀನಿ ಒಣಗಕ್ಕೆ. ಮನೆ ಒಳಗಡೆ ಹಾಕ್ಬಿಡಿ ಸ್ವಾತಿ, ಚೆನ್ನಾಗಿರಲ್ಲ ಅಂತ ಹೇಳಿದ್ರಿ. ಏನು ಮಾಡೋಕ್ಕಾಗಲ್ಲ, ಈಗ ಮನೆ ಮಾಡಿ ಮೇಲೂ ಅಷ್ಟೇ, ಅಷ್ಟು ಜಾಗ ಇಲ್ಲ. ಸೊ ಆದಷ್ಟು ಒಣಗಿಲ್ಲದೆ ಇರುವಾಗ ಮನೆ ಒಳಗೆ ಹಾಕ್ಕೊತೀವಿ, ಇಲ್ಲಾಂದರೆ ಆಚೆ. ಆ್ಯಂಡ್ ಎಷ್ಟೊಂದು ಜನ ಇಯರಿಂಗ್ ಕಲೆಕ್ಷನ್ ತೋರಿಸಿ ಅಂತ ಕೇಳಿದ್ರಿ, ನಾನು ತೋರಿಸ್ತೀನಿ ಕಮ್ಮಿಂಗ್ ಬ್ಲಾಗ್ಸಲ್ಲಿ. ಆದಷ್ಟು ನಿಮಗೆ ಎಲ್ಲ ನನ್ನ ವೆಸ್ಟರ್ನ್ ಇಯರಿಂಗ್ಸ್ ಆ್ಯಂಡ್ ಇಂಡಿಯನ್ ಇಯರಿಂಗ್ಸ್ ಎಲ್ಲನೂ ನಾನು ತೋರಿಸ್ತೀನಿ. ಸೊ ನಾನು ಯಾವಾಗ ವೀಡಿಯೋ ಹಾಕ್ತೀನಿ ಏನು ಅಂತ ಗೊತ್ತಾಗಬೇಕು ಅಂದರೆ, ಅಲ್ಲಿ ನೋಟಿಫಿಕೇಷನ್ ಅಂದರೆ ಒಂದು ಚಿಕ್ಕದೊಂದು ನಾನು ಸಬ್ಸ್ಕ್ರೈಬ್ ಬಟನ್ ಪಕ್ಕ ಬೆಲ್ ಬಟನ್ ಇರುತ್ತೆ, ಅದನ್ನ ಪ್ರೆಸ್ ಮಾಡಿದ್ರೆ ನಿಮಗೆ ಯಾವ್ದಾದ್ರೂ ನಾನು ಹೊಸ ವೀಡಿಯೋಸ್ ಹಾಕಿದಾಗ ನಿಮಗೆ ನೋಟಿಫಿಕೇಷನ್ ಸಿಗುತ್ತೆ. ಸೊ ಹಾಗಾಗಿ ತಡ ಮಾಡಬೇಡಿ, ಕೆಳಗಡೆ ಅಲ್ಲಿ ಸಬ್ಸ್ಕ್ರೈಬ್ ಬಟನ್ ಪಕ್ಕ ಒಂದು ಬೆಲ್ ಬಟನ್ ಇರುತ್ತೆ, ಅದನ್ನು ಪ್ರೆಸ್ ಮಾಡಿ ನಾನು ಯಾವುದೇ ಹೊಸ ವೀಡಿಯೋ ಹಾಕಿದ್ರೂ ನಿಮಗೆ ಫಸ್ಟ್ ನೋಟಿಫಿಕೇಷನ್ ಸಿಗುತ್ತೆ. ಆ್ಯಂಡ್ ಇವಳನ್ನ ನೋಡಿ, ನಾನು ಎಲ್ಲೋದರೂ ಬಿಡೋದಿಲ್ಲ. ನಾನು ಏನು ಮಾಡ್ತಾಯಿದ್ದೀನಿ ಅಂತ ಚೆಕ್ ಮಾಡೋದು, ಅಡುಗೆ ಮಾಡ್ತಾಯಿದ್ರು, ಅಡುಗೆ ಮನೆಯಲ್ಲೂ ಅಷ್ಟೇ ನನ್ನ ಕಾಲ್ ಹತ್ರನೇ ಇರೋದು,
ಅವಳೊಂಥರ ನನ್ನ ಬಾಲ ಇದ್ದಂಗೆ, ನಾನು ಎಲ್ಲೇ ಹೋದರೂ ನನ್ನ ಜೊತೆನೇ ನಿಂತಿರ್ತಾಳೆ. ನಾನು ಅಲ್ಲಿ ಆಪಟ್ಟು ಬರೋವಳಿಗೂ ಅವಳು ವಾಪಸ್ಸೇ ಬರೋದಿಲ್ಲ. ಇದೊಂಥರ ನನ್ನ ಬಾಡಿ ಗಾರ್ಡ್ ಇದ್ದಂಗೆ ಇವಳು. ಈ ಶಿಡ್ಜುನೇ ಇಷ್ಟು ಅಂದರೆ ಇವಳೊಂದು ಸ್ಮಾಲ್ ಬ್ರೀಡ್ ಅಲ್ವಾ, ಈ ಸ್ಮಾಲ್ ಬ್ರೀಡೇ ಹಿಂಗೆ. ನಾನೇನಾದ್ರು ಈ ಜರ್ಮನ್ ಶೆಫರ್ಡ್ ರಾಟ್ವಿಲ್ಲರ್ ಎಲ್ಲ ಸಾಕಿದರೆ ಒಂದು ಗನ್ಮ್ಯಾನ್ ಥರ ಇರ್ತಾಯಿತ್ತು ಏನೋ. ಇದು ನೋಡಿ ಹಿಂಗೆ ಕಾವಲು ಕಾಯ್ತಿದೆ. ಆ್ಯಂಡ್ ಸುನಿ ಹೋಗ್ತಾ ಇದ್ದಾರೆ ಡ್ರೈವಿಂಗ್ ಕ್ಲಾಸ್ಗೆ, ನಾನು ನಾಳೆ ಹೋಗ್ತೀನಿ. ಎಷ್ಟೊಂದು ದಿನ ಆಯಿತು ಡ್ರೈವಿಂಗ್ ತೋರಿಸಿ, ಆಲ್ಮೋಸ್ಟ್ ಕಲ್ತ್ಬಿಟ್ಟಿದ್ದೀನಿ 80%. ಇನ್ನು ನಮ್ಮ ಹೊಸ ಕಾರ್ ಬಂದು ನಮ್ಮ ಹೊಸ ಕಾರ್ ಓಡಿಸೋದು ಒಂದೇ ಬಾಕಿ. ಸೊ ನೀನು ಕಲ್ತ್ಕೊತಾ ಇದ್ದಾರೆ ಆಲ್ಮೋಸ್ಟ್ ಎಲ್ಲ. ತೋರಿಸ್ತೀನಿ ಹೇಗೆ ಓಡಿಸ್ತೀವಿ ಏನು ಅಂತ. ಆ್ಯಂಡ್ ಕಾರ್ ಹೇಳಿ, ಕಾರ್ ಪ್ರೈಸ್ ಹೇಳಿ ಅಂತ ಇದ್ರಿ. ಕಾರ್ ತೊಗೊಂತೀವಲ್ಲ ಅವತ್ತಿನ ದಿನ ಎಲ್ಲನೂ ನಾನು ಪ್ರೈಸು ಎಲ್ಲನೂ ಹೇಳ್ತೀನಿ. ನಂಗೆ ತುಂಬಾ ಎಕ್ಸೈಟ್ ಆಗಿದೆ ಈಗ ಆಲ್ರೆಡಿ. ಯಾವಾಗ ಬರುತ್ತೆ ಕಾರು ಏನು ಅಂತ ಇದೆ ಇರುತ್ತಲ್ವಾ ಎಲ್ಲರಿಗೂ. ನಾವು ಏನಾದ್ರು ಒಂದು ಚಿಕ್ಕ ಪುಟ್ಟ ವಸ್ತು ತೊಗೊಂಡ್ರೇ ಅಷ್ಟು ಎಕ್ಸೈಟ್ಮೆಂಟ್ ಇರುತ್ತೆ. ಆ್ಯಂಡ್ ಇದೊಂಥರ ಡ್ರೀಮ್ ಕಾರ್, ಅದಕ್ಕೆ ತುಂಬಾ ಎಕ್ಸೈಟ್ಮೆಂಟ್ ಇದೆ. ನಿಮ್ಮೆಲ್ಲರ ಜೊತೆ ಶೇರ್ ಮಾಡ್ಕೊಬೇಕು ಅಂತ ಶೋರ್ ಶೇರ್ ಮಾಡಿಕೊಂಡೇ ಮಾಡ್ಕೋತೀನಿ. ಸ್ವಲ್ಪ ದಿನ ಆಗುತ್ತೆ ಅಷ್ಟೇ. ಆ್ಯಂಡ್ ಸಾಕು ಈಗ ಬಟ್ಟೆ ಒಣಗಾಕಿದ್ದೀನಿ, ನಿಮಗೂ ಎಷ್ಟೊತ್ತು ಅಂತ ತೋರಿಸೋದಲ್ವಾ. ಸೊ ಬನ್ನಿ ನೆಕ್ಸ್ಟ್ ಇವಾಗ ಬಿಸ್ನೆಸ್ ಐಡಿಯಾ ಏನು ಅಂತ ನಿಮಗೆ ಹೇಳ್ತೀನಿ, ನೋಡ್ಕೊಂಬರೋಣ. ಓಕೆ ಗೈಸ್, ಒಳ್ಳೆ ಬಿಸ್ನೆಸ್ ಐಡಿಯಾ ಹೇಳ್ತೀನಿ ಅಂದೇ ಹೇಳ್ತೀನಿ. ತುಂಬ ಜನ ಕೇಳ್ತಾಯಿದ್ರಿ ಸ್ವಾತಿ, ನಾನು ನಿಮ್ಮ ಥರನೇ ಹೌಸ್ ವೈಫ್, ಆ್ಯಂಡ್ ನಂಗೊಂದು ಪಾಪು ಇದೆ, ನಾನು ಆಚೆ ಹೋಗಿ ಕೆಲಸ ಮಾಡೋಕ್ಕಾಗಲ್ಲ, ಏನಾದರೂ ಬಿಸ್ನೆಸ್ ಐಡಿಯಾ ಹೇಳಿ ಸ್ವಾತಿ ಅಂತ ತುಂಬ ಜನ ಕೇಳ್ತಾಯಿದ್ರಿ. ಸೊ ಹಾಗಾಗಿ ನಾನು ಇವತ್ತು ನಿಮ್ಮೆಲ್ಲರಿಗೂ ಒಂದು ಬಿಸ್ನೆಸ್ ಐಡಿಯಾ ಹೇಳ್ತಾಯಿದ್ದೀನಿ. ಏನಪ್ಪ ಅದು ಅಂದರೆ ಶಾಪ್ 101 ಅಂತ. ಶಾಪ್ 101 ಬಂದುಬಿಟ್ಟು ಇಂಡಿಯಾದ ಬಿಗ್ಗೆಸ್ಟ್ ರೀಸೆಲಿಂಗ್ ಆ್ಯಪ್. ಆ್ಯಂಡ್ ಇದರಲ್ಲಿ 9 million ಮೆಂಬರ್ಸ್ ಇದ್ದಾರೆ ರೀಸೆಲ್ಲರ್ ಮಾಡೋರು. ಸೊ ಹಾಗಾಗಿ ಯಾವುದೇ ಭಯ ಬೇಡ, ಏನಾದರೂ ಮೋಸ ಆಗೋದೇನೋ ಆ ಥರ. ಇದು ಟ್ರಸ್ಟೆಡ್ ಆ್ಯಪ್, ನಾನು ರೆಕಮೆಂಡ್ ಮಾಡ್ತಾಯಿದ್ದೀನಿ. ತುಂಬ ಒಳ್ಳೆ ಆ್ಯಪ್. ನೀವೇನು ಇಲ್ಲ ಗೂಗಲ್ ಸ್ಟೋರಲ್ಲಿ, ಇಲ್ಲಾಂದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಾನು ಲಿಂಕ್ ಕೊಟ್ಟಿರ್ತೀನಿ, ಹೋಗಿ ಡೌನ್ಲೋಡ್ ಮಾಡ್ಕೊಳ್ಳಿ. ನಿಮ್ಮ ಫೋನಲ್ಲಿ ಡೌನ್ಲೋಡ್ ಮಾಡ್ಕೊಳ್ಳಿ. ಡೌನ್ಲೋಡ್ ಮಾಡಿಕೊಂಡು ನಿಮ್ಮ ಅಂಗಡಿಗೆ ನೀವೇನು ಹೆಸರು ಇಡಬೇಕಂತ ಇರ್ತೀರಾ, ನಿಮಗೊಂದು ಆಸೆ ಇರುತ್ತೆ ನಾನೊಂದು ಅಂಗಡಿ ಮಾಡಿದ್ರೆ ಈ ಅಂಗಡಿಗೆ ಹೆಸರು ಇಡಬೇಕಂತ ಅಂತ, ಆ ಹೆಸರನ್ನು ಅಲ್ಲಿ ಕೊಡಿ. ಅಂಗಡಿ ಹೆಸರು ಕೊಟ್ಟು ಅದರಲ್ಲಿ ಮಿಲಿಯನ್ ಗಟ್ಟಲೆ ಆಪ್ಷನ್ಸ್ ಇರುತ್ತೆ. ಸ್ಯಾರಿ, ಚೂಡಿದಾರ್, ಕುರ್ತಾ, ಕಿಡ್ಸ್ ವೇರ್, ಮೆನ್ಸ್ ವೇರ್ ಎಲ್ಲ ಇರುತ್ತೆ. ಇವಾಗ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಏನು ಬೇಕಾಗಿರುತ್ತೆ, ಏನು ಇಷ್ಟ ಅಂತ ನಿಮ್ಗೆ ಗೊತ್ತಿರುತ್ತೆ ಅಲ್ವ, ಅವ್ರಿಗೆ ನೀವು ವಾಟ್ಸಪ್ಪಲ್ಲಿ, ಫೇಸ್ಬುಕ್ಕಲ್ಲಿ ಅವ್ರಿಗೆ ಅದನ್ನ ಕಳಿಸಿ, ಪ್ರಾಡಕ್ಟ್ನ ಪ್ರಾಡಕ್ಟ್ ಲಿಂಕ್ ಕಳಿಸಿ. ಅವ್ರೇನಾದ್ರು ಬೈ ಮಾಡ್ತೀನಿ ಅಂದರೆ ಅದಕ್ಕೆ ಒಂದು 50 rupees 100 rupees ಮಾರ್ಜಿನ್ ಇಡಿ. ಮಾರ್ಜಿನ್ ಇಟ್ಬಿಟ್ಟು ಅವ್ರಿಗೆ ಸೆಲ್ ಮಾಡಿ. ಸೆಲ್ ಮಾಡಿದ ತಕ್ಷಣ ಅವ್ರೇನಾದ್ರು ಪ್ರಾಡಕ್ಟ್ ಬೈ ಮಾಡಿದ್ರೆ ನಿಮಗೆ ಆ 50 rupees 100 rupees ನಿಮ್ಮ ಅಕೌಂಟ್ಗೆ ಬರುತ್ತೆ. ವಾವ್ ಅಲ್ವಾ. ನೀವು ಸುಮ್ಮನೆ 1 hour 2 hours ವಾಟ್ಸಪ್ಪಲ್ಲಿ ಇನ್ಸ್ಟಾಗ್ರಾಮಲ್ಲಿ ಟೈಮ್ ಸ್ಪೆಂಡ್ ಮಾಡೋ ಥರನೇ ಇದರಲ್ಲೂ ಟೈಮ್ ಸ್ಪೆಂಡ್ ಮಾಡಿ ಅರ್ನ್ ಮಾಡ್ಬೋದು. ಇದರಲ್ಲಿ ತಿಂಗಳಿಗೆ 25,000 ದುಡ್ದಿರೋರು ಇದ್ದಾರೆ. ಸೊ ಹಾಗಾಗಿ ಏನು ವೆಯ್ಟ್ ಮಾಡ್ತಾ ಇದ್ದೀರಾ, ಝೀರೋ ಇನ್ವೆಸ್ಟ್ಮೆಂಟ್, ನಿಮ್ಮ ಕೈಯಿಂದ 1 rupee ಹಾಕೋದು ಬೇಡ. ಆಗದೇನೋ ನೀವು ಮನೇಲೇ ಕೂತ್ಕೊಂಡು ನಿಮ್ಮ ಟೈಮ್ ಶೆಡ್ಯೂಲ್ ಹೇಗಿದೆ ಹಂಗೆ ನೋಡ್ಕೊಂಡು ನೀವು ಯಾವಾಗ ಫ್ರೀ ಇರ್ತೀರಾ ಅಂತ ನೋಡಿಕೊಂಡು ಆ್ಯಪಲ್ಲಿ ನೀವು ರೀಸೆಲ್ ಮಾಡ್ಬೋದು, ಹಣ ಗಳಿಸ್ಬೋದು. ಏನಂತೀರಾ, ಒಳ್ಳೆ ಐಡಿಯಾ ಬಿಸ್ನೆಸ್ ಐಡಿಯಾ? ಹೋಗಿ ಈಗಲೇ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಚೆಕ್ ಮಾಡಿ ಬಿಸ್ನೆಸ್ ಸ್ಟಾರ್ಟ್ ಮಾಡಿ ವಿತ್ ಝೀರೋ ಇನ್ವೆಸ್ಟ್ಮೆಂಟ್. ತುಂಬ ಒಳ್ಳೆ ಐಡಿಯಾ. ಈಗ ಸರಿ ಸುನಿ ಬರೋ ಟೈಮ್ ಆಯಿತು, ಬೇಗ ಹೋಗಿ ಟಕ 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 ಅಂತ ಚಪಾತಿ ಮಾಡೋಣ. ಆ್ಯಂಡ್ ನೋಡಿ ಇವಳು ಎಷ್ಟು ಚೆನ್ನಾಗಿ ಕೂತಿದ್ದಾಳೆ. ಇವಳು ಏನಕ್ಕೆ ಹಿಂಗೆ ಕೂತಿದ್ದಾಳೆ ಗೊತ್ತಾ, ಅಲ್ಲೊಂದು ನಮ್ಮ ಮನೆ ಹತ್ರ ಒಂದು ಸಜ್ಜ ಇದೆ ಎದುರುಗಡೆ ಬಿಲ್ಡಿಂಗಲ್ಲಿ, ಆ ಸಜ್ಜ ಮೇಲೆ ಏನು ಬರುತ್ತೆ ಅಂದರೆ ಪಾರ್ವಳಕ್ಕಿ ಬರುತ್ತೆ. ಸೊ ಆ ಪಾರ್ವಳಕ್ಕಿ ಕಂಡ್ರೆ ಇವಳಿಗೆ ಕೋಪ, ಬೇಗ ಬೇಗ ಚಪಾತಿ ಮಾಡ್ಬಿಡ್ತೀನಿ. ಸುನಿ ಬರ್ತಾ ಇದ್ದೀನಿ ಅಂತ ಬಂದರು. ಸೊ ಚೆನ್ನಾಗಿ ನೆಂದಿದೆ, ಆಲ್ಮೋಸ್ಟ್ 1/2 hour ಮೇಲಾಗಿದೆ. ಏನು ಮಾಡ್ತೀನಿ ಅಂದರೆ ಸುನಿ ಬರ್ತಾ ಇದ್ದೀನಿ, ಸ್ವಲ್ಪ ಚಿಕನ್ ತರ್ತೀನಿ. ರಾತ್ರಿ ಚಿಕನ್ ಮಾಡ್ತೀಯ ಅಂದರು, ಈ ಸಾರಿದೆ ಅಂದೆ. ಅದಿವಾಗ ಖಾಲಿ ಮಾಡೋಣ, ರಾತ್ರಿ ಚಿಕನ್ ಮಾಡು ಅಂದರು. ಸರಿ ಆಯಿತು, ಅವ್ರಿಗೆ ತುಂಬ ನಾನ್ ವೆಜ್ ಇಷ್ಟ ಆಗುತ್ತೆ. ಸೊ ಓಕೆ ತೊಗೊಬನ್ನಿ ಅಂತ ಹೇಳಿದ್ದೀನಿ. ಸೊ ಬೇಗ ಬೇಗ ನಾನು
ಚಪಾತಿ ಮಾಡ್ಬಿಡ್ತೀನಿ. ಇನ್ನು ರಾತ್ರಿಗೆ ವ್ಲಾಗ್ನ ನೆಕ್ಸ್ಟ್ ವ್ಲಾಗಾಗಿ ಕಂಟಿನ್ಯೂ ಮಾಡ್ತೀನಿ, ಯಾಕಂದರೆ ಈ ವ್ಲಾಗ್ ತುಂಬ ಉದ್ದ ಆಗುತ್ತೆ. ಸೊ ಬೇಡ ಈಗ ಚಪಾತಿ ಮಾಡಿಬಿಟ್ಟು. ಆ್ಯಂಡ್ ಸುನಿ ಊಟ ಮಾಡೋ ಜಾಸ್ತಿ ತೋರಿಸ್ಬೇಡಿ, ದೃಷ್ಟಿ ಆಗ್ಬೋದು ಅಂತ ಎಷ್ಟೊಂದು ಜನ ಹೇಳಿದ್ರಿ. ಥ್ಯಾಂಕ್ ಯು ಇಷ್ಟೊಂದು ಕನ್ಸರ್ನ್ ಇಟ್ಕೊಂಡಿರೋದಕ್ಕೆ. ಸೊ ನಾನೇನೋ ಊಟ ಮಾಡೋದೆಲ್ಲ ಜಾಸ್ತಿ ತೋರ್ಸೋಕ್ಕೆ ಹೋಗೋದಿಲ್ಲ. ಬಟ್ ಆ ಬಿಸ್ನೆಸ್ ಟ್ರೈ ಮಾಡಿ, ಮನೇಲೇ ಕೂತ್ಕೊಂಡು, ಯಾವುದೇ ಥರ ಇನ್ವೆಸ್ಟ್ಮೆಂಟ್ ಇಲ್ಲ, ಯಾವುದೇ ಥರ ಮೋಸ ಇಲ್ಲ, ತುಂಬ ಟ್ರಸ್ಟೆಡ್ ಆ್ಯಪ್. ಸೊ ಯಾರಂಗೆ ಮಾಡ್ತೀನಿ ಅಂದರೆ ಆರಾಮ್ಸೆ ಟ್ರೈ ಮಾಡಿ ನೋಡಿ. ಓಕೆ, ನಾನೀಗ ಬೇಗ ಬೇಗ ಚಪಾತಿ ಮಾಡ್ತೀನಿ ಆ್ಯಂಡ್ ಈ ವ್ಲಾಗ್ನ ಎಂಡ್ ಮಾಡ್ತೀನಿ. ತುಂಬ ಲಾಂಗ್ ಆಗಿಬಿಡುತ್ತೆ, ಸೊ ಆದಷ್ಟು ಚಿಕ್ಕದಾಗೆ ಇಡೋಣ ವ್ಲಾಗ್ನ ಅಂದ್ಕೊಂಡಿದ್ದೀನಿ. ಯಾಕಂದರೆ ಡೈಲಿ ಹಾಕೋದ್ರಿಂದ ಬೋರ್ ಆಗಬಾರ್ದಲ್ವ ನೋಡೋರಿಗೆ. ಸೊ ಹಾಗಾಗಿ ಅಷ್ಟೇ, ಇನ್ನೇನಿಲ್ಲ. ನಾನು ಸಜ್ಜ ಮೇಲೆ ಮಾಡ್ತೀನಿ ಈ ಚಪಾತಿ, ಏನಾದರೂ ಮಾಡಿದ್ರೆ ಕ್ಲೀನಾಗಿ ಒಂದ್ಸತಿ ವೈಪ್ ಮಾಡಿಬಿಟ್ಟು ಅಲ್ಲೇ ಮಾಡ್ತೀನಿ. ಇದು ಇಲ್ಲಿ ಮಾಡಿದ್ರೇ ಅಭ್ಯಾಸ ನನಗೆ. ಆ್ಯಂಡ್ ಎಷ್ಟೊಂದು ಜನ ಲಾಸ್ಟ್ ಸತಿ ನಾನು ಚಪಾತಿ ಮಾಡಿದಾಗ ಅಕ್ಕ ರೌಂಡಾಗಿ ಇರಲ್ಲ ಅಂದರು. ರೌಂಡಾಗಿ ಮಾಡ್ತೀನಿ ಅಂದರೆ ಮಾಡ್ಬೋದು, ಬಟ್ ನಾ ಸುನಿಗೆ ಏನಂದರೆ ಸ್ವಲ್ಪ ತೆಳ್ಳಗಿರಬೇಕು ಚಪಾತಿ, ಅವಾಗ ಅವ್ರಿಗೆ ತುಂಬಾ ಇಷ್ಟ ಆಗುತ್ತೆ. ಸೊ ನಾ ರೌಂಡಾಗಿಲ್ಲ ಅಂದರೂ ತೆಳ್ಳಗಿದ್ಯಾ ಅನ್ನೋದನ್ನ ನೋಡ್ಕೊಂಡು ನಾನು ಚಪಾತಿನ ಮಾಡ್ತೀನಿ. ರೌಂಡಾಗಿ ಮಾಡು ಅಂದರೆ ಮಾಡೋಕ್ಕೆ ಬರುತ್ತೆ, ಬಟ್ ಅದಕ್ಕಿಂತ ತೆಳ್ಳಗೆ ಫಾಸ್ಟ್ ಫಾಸ್ಟಾಗೆ ತೆಳ್ಳಗೆ ಒಸ್ತಿ ಮಾಡ್ಬಿಡ್ತೀನಿ. ಈ ಕಡೆ ಸ್ವಲ್ಪ ಸಾಂಬಾರು ಬಿಸಿ ಇಕ್ಕಿದ್ದೀನಿ ಆ್ಯಂಡ್ ಇಲ್ಲಿ ಚಪಾತಿಗೆ ಇಟ್ಟಿದ್ದೀನಿ. ಯಾರು ಅಡುಗೆ ಹೇಳ್ಕೊಟ್ರು ನಿಮಗೆ ಅಕ್ಕ ಅಂತ ಎಷ್ಟೊಂದು ಜನ ಕೇಳ್ತಾ ಇದ್ರಿ. ಯಾರು ಹೇಳ್ಕೊಟ್ಟಿಲ್ಲ, ನಮ್ಮ ಹತ್ರ ಒಂದು ಸ್ವಲ್ಪ ಏನಾದರೂ ಗೊತ್ತಾಗಿಲ್ಲ ಅಂದರೆ ಫೋನ್ ಮಾಡಿ ಕೇಳ್ತೀನಿ. ಆ್ಯಂಡ್ ಯೂಟ್ಯೂಬಲ್ಲಿ ಒಂದಷ್ಟು ನೋಡಿ ಕಲ್ತ್ಕೊಂಡಿದ್ದೀನಿ. ಏನು ಗೊತ್ತಾ, ನೀವೇ ಫುಲ್ ಟೈಮ್ ನಿಮ್ಮ ಮನೇಲಿ ಕುಕ್ ಆದರೆ ಆರಾಮ್ಸೆ ನೀವೇ ಕಲ್ತ್ಕೊಂಡ್ಬಿಡ್ತೀರಾ. ಯಾರು ಹೇಳ್ಕೊಡೋದು ಬೇಡ, ಏನು ಬೇಡ, ಏನು ಹಾಕ್ಬೇಕು, ಎಷ್ಟು ಉಪ್ಪು ಹಾಕ್ಬೇಕು, ಎಷ್ಟು ಖಾರ ಬೇಕು, ಎಲ್ಲ ಮಾಡ್ತಾ 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 ಕಲ್ಕೊಬಿಡ್ತಾರೆ ಅಂತಾರಲ್ಲ ಆ ಥರ. ನೀವು ಅಷ್ಟೇ ಮಾಡ್ತಾ 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 ನಿಮ್ಮ ಮನೆಗೆ ಎಷ್ಟು ಅನ್ನ ಹಾಕ್ಬೇಕು, ನಿಮ್ಮಿಬ್ರಿಗೆ ಎಷ್ಟು ಉಪ್ಪು ಹಾಕ್ಬೇಕು, ಎಲ್ಲ ಆರಾಮ್ಸೆ ಕಟ್ಕೊಂಡ್ಬಿಡ್ತೀರಾ. ಡೋಂಟ್ ವರಿ. ಏನು ಗೊತ್ತಾ, ಮಾಡಬೇಕು ಅಂತ ಇಂಟ್ರೆಸ್ಟ್ ಇರಬೇಕು ಅಷ್ಟೆ. ಆ್ಯಂಡ್ ನಮ್ಮ ಮನೆಯವ್ರಿಗೆ ಮಾಡ್ತೀನಿ ಅಂತ ಪ್ರೀತಿ ಇರಬೇಕು. ಪ್ರೀತಿಯಿಂದ ಉಪ್ಪು ಖಾರ ಹಾಕಿ ಚೆನ್ನಾಗಿ ಮಾಡಿದ್ರೆ ಯಾವುದೇ ಅಡುಗೆ ಆದರೂ ಯಮಿ ಆಗಿರುತ್ತೆ. ಏನಂತೀರಾ, ನಿಜನಾ, ಕರೆಕ್ಟಾ, ನಿಜ ಹೇಳ್ತಾ ಇದ್ದೀನ? ಓಕೆ ಗೈಸ್, ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ತುಂಬ ಲಾಂಗ್ ಆಗೋಗುತ್ತೆ. ಆ್ಯಂಡ್ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಆ್ಯಂಡ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಶಾಪ್ 101 ಲಿಂಕ್ ಕೊಟ್ಟಿರ್ತೀನಿ, ಮರೀದೆ ಚೆಕ್ ಮಾಡಿ. ನೀವು ಆ ಲಿಂಕಿಂದ ಸೈನ್ಅಪ್ ಆದರೆ ನಿಮಗೆ ಒಂದಷ್ಟು ಬೋನಸ್ ಅಂತ ಕೂಡ ಸಿಗುತ್ತೆ. ಸೊ ಮಿಸ್ ಮಾಡಬೇಡಿ, ಹೋಗಿ ಚೆಕ್ ಮಾಡಿ. ಆ್ಯಂಡ್ ಈ ವಿಡಿಯೋ ಇಷ್ಟ ಆಗಿದ್ರೆ ಮರಿಬಾರ್ದು ಲೈಕ್ ಮಾಡೋದು. ನಾನು ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ, ಅಲ್ಲಿವರೆಗೂ ಲಾಟ್ಸ್ ಆಫ್ ಲವ್ ಆ್ಯಂಡ್ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬೈ.